हेलो एव्रीवन वेलकम बैक टू माय चैनल इवत्तु नान तोरुस्तिरोदु रेसिपी अल्ल बट बनाना फ्लवर अंतिवल्ल बाळे हूवु अदन्न हेगे बिडिसोदु मत्ते अदन्न हेगे हेच्चिडोदु अदरद हेल्थ बेनिफिट्स ओनोंदे हेळ्ता होग्तीनि तुंबा ओळ्ळेदु आरोग्यक्के तुंबा ओळ्ळेदिदु इदक्के मोदलिगे नानु इल्लि ओंदु बाळे हूवु तगोंडिदीनि इदु अंगडिगळल्लू नार्मल आगि सिगुत्ते ಇವಾಗ ಇಲ್ಲಾಂದ್ರೆ ನಾವು ಆನ್ಲೈನಲ್ಲಿ ಮಾಡಿದ್ರೂ ಬಂದಿರುತ್ತೆ ಬಟ್ ಫಸ್ಟ್ ತಂದಾಗ ಚೆನ್ನಾಗಿ ತೊಳೆದ್ಬಿಟ್ಟು ಒಂದೆರಡು ಪೆಟಲ್ಸ್ ಮಾತ್ರ ತೆಗೆದ್ಬಿಡಿ ಯಾಕೆಂದರೆ ಅದು ಚೆನ್ನಾಗಿರಲ್ಲ ಮೇಲೆ ಅವರ ಈಚೆ ಎಲ್ಲನ ಇದ್ದರೆ ಅದು ತುಂಬ ಕೊಳೆನೂ ಇರುತ್ತೆ ಈ ಫ್ಲೋರೆಟ್ಸು ಪೆಟಲ್ಸು ಎರಡನ್ನೂ ತೆಗೆದಿಟ್ಕೊಂಬಿಡಿ ಅದು ಯೂಸ್ಗಾಗಲ್ಲ ಇದಾದಮೇಲೆ ಒಂದು ಎರಡು ದಳ ಬಂದ ಮೇಲೆ ಈ ಫ್ಲೋರೆಟ್ಸ್ ಅಂತೀವಲ್ಲ ಮಧ್ಯದಲ್ಲಿ ಒಂಥರ ಸಣ್ಣ ಸಣ್ಣದಾಗಿ ವೈಟ್ ಕಲರಲ್ಲಿ ಇದೆಯಲ್ಲ ವೈಟು ಬ್ರೌನು ಈಗ ತೋರಿಸ್ತಿದ್ದೀನಲ್ಲ ಇದನ್ನು ಸಪ್ರೇಟ್ ಮಾಡಿಟ್ಕೊಳ್ಳಿ ಈ ದಳಗಳಲ್ಲಿ ಸ್ವಲ್ಪ ಜನ ಚಟ್ನಿ ಕೂಡ ಮಾಡ್ತಾರೆ ಬಟ್ ಅದು ಇಷ್ಟ ಅದನ್ನು ಸ್ವಲ್ಪ ಟೇಸ್ಟ್ ಒಂಥರ ಕಹಿ ಕಹಿಯಾಗಿರುತ್ತೆ ಅದನ್ನು ಮಾಡ್ಬೋದು ಮತ್ತು ಇವಾಗ ಈ ಫ್ಲೋರೆಟ್ಸ್ನ ಸಪ್ರೇಟ್ ಮಾಡಿಟ್ಕೊಳ್ಳಿ ಒಂದೊಂದು ಎಂಟು ಹತ್ತು ದಳ ಅಂತೂ ಬಂದೇ ಬರುತ್ತೆ ಒಂದು ಹೂವಲ್ಲಿ ಇವಾಗ ಈ ಥರ ಸಪ್ರೇಟ್ ಮಾಡಿಟ್ಕೊಳ್ತಾ ಇದೊಂಥರ ಕ್ರೀಮ್ ಕಲರು ಒಂಥರ ವೈಟು ಇಲ್ಲ ಒಂದೊಂದು ಅದು ಬಾಳೆ ಹೂ ಮೇಲೆ ಡಿಪೆಂಡ್ ಆಗಿರುತ್ತೆ ಮರದ ಮೇಲೆ ಒಂದೊಂದು ನೋಡಿ ಇವಾಗ ಈ ಫ್ಲೋರೆಟ್ಸು ಒಂಥರ ಗ್ರೇ ಕಲರಲ್ಲಿದೆ ಒಂದೊಂದು ಪೂರ್ತಿ ವೈಟ್ ಇರುತ್ತೆ ಆ ಥರ ವೈಟ್ ಸಿಗೋವರೆಗೂ ನೀವು ಈ ದಳಗಳನ್ನ ತೆಗಿಬೇಕು ಇವಾಗ ನೋಡಿ ಆಲ್ಮೋಸ್ಟ್ ಒಂಥರ ಕ್ರೀಮಿ ಕಲರಲ್ಲಿದೆ ಈ ಫ್ಲೋರೆಟ್ ಸಪ್ರೇಟ್ ಮಾಡಿ ದಳಗಳನ್ನ ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಟ್ಟು ಇವಾಗ ಇಷ್ಟು ಈ ಥರ ಬಂದಿದೆ ಈ ಕೆಳಗಡೆ ಕಾಣಿಸ್ತಿದೆಯಲ್ಲ ಆ ತೊಟ್ಟನ್ನು ಪೂರ್ತಿ ತೆಗಿಬೇಕು ನಿಮಗೆ ಎಷ್ಟು ವೈಟ್ ಕಲರ್ ಕಾಣುತ್ತೋ ಅಲ್ಲಿವರೆಗೂ ತೆಗಿತಾ ಹೋಗಬೇಕು ಇದನ್ನು ಮೇಯ್ನು ಈ ಬನಾನಾ ಹಾರ್ಟ್ ಅಂತಾರೆ ಇದೇ ತುಂಬ ಒಳ್ಳೆಯದು ಇವಾಗ ಈ ಕೆಳಗಡೆ ಇದನ್ನು ಕಟ್ ಮಾಡ್ಕೊಂಬಿಟ್ಟು ಇದನ್ನು ಹೇಗೆ ಚಾಪ್ ಮಾಡೋದು ಅಂತ ಹೇಳ್ತೀನಿ ಇವಾಗ ಇದು ಫ್ಲೋರೆಟ್ಸ್ ಇದೆಯಲ್ಲ ಇದನ್ನು ತೆಗಿಬೇಕಾದ್ರೆ ತುಂಬ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ತೆಗಿರಿ ಇಲ್ಲಾಂದರೆ ಕೈ ಪೂರ್ತಿ ಕಪ್ಪಾಗುತ್ತೆ ಇದರಲ್ಲಿ ಮಧ್ಯದಲ್ಲಿ ಒಂಥರ ತಲೆ ಹೆಡ್ ಶೇಪು ಒಂದು ಬಡ್ಡಿ ಇರುತ್ತೆ ಅದನ್ನು ಮತ್ತು ಬೋಟ್ ಶೇಪ್ದು ಈ ಥರ ಟ್ರಾನ್ಸ್ಪರೆಂಟ್ ಆಗಿರುತ್ತಲ್ಲ ಅದನ್ನು ಮರಿದೇ ತೆಗಿರಿ ಸ್ವಲ್ಪ ಲೇಟ್ ಪ್ರಾಸೆಸ್ಸು ಬಟ್ ನೀವು ಬೆಳಗ್ಗೆ ಏನಾದ್ರು ತಿಂಡಿಗೆ ಮಾಡಬೇಕು ಅಂದರೆ ರಾತ್ರಿನೇ ತೆಗೆದು ಒಂದು 8-8 ಕಂಟೈನರಲ್ಲಿ ಹಾಕಿ ಫ್ರಿಡ್ಜಲ್ಲೂ ಇಟ್ಕೋಬೋದು ನೋಡಿ ಈ ದಳ ಇದೆಯಲ್ಲ ಈ ತೊಟ್ಟು ಮತ್ತು ಈ ಬೋಟ್ ಶೇಪು ಇದೆರಡು ಮೇಯ್ನ್ ಇಂಪಾರ್ಟೆಂಟಾಗಿ ತೆಗಿಬೇಕು ರೀಸನ್ ಏನಂದರೆ ಇದನ್ನು ನೀವು ಹೆಚ್ಚಬೇಕಾದ್ರೆ ಹೆಚ್ಚೋಕ್ಕಾಗಲ್ಲ ನಾರಂಗಿರುತ್ತೆ ಮುಂದೆ ತೋರಿಸ್ತೀನಿ ಮತ್ತು ಇದು ನೀವು ಏನಾದ್ರು ತಿಂಡಿ ಪಲ್ಯ ಇಲ್ಲಾಂದರೆ ಏನಾದ್ರು ಪಕೋಡ ಬೋಂಡ ಥರ ಮಾಡ್ತೀರಾ ಅಂದರೆ ತುಂಬ ಕಹಿ ಕೊಡುತ್ತೆ ಅದಕ್ಕೋಸ್ಕರ ತೆಗೆದು ನೋಡಿ ಎಳೆದ್ರೂ ಕಟ್ಟಾಗಲ್ಲ ಪೂರ್ತಿ ನಾರಾಗಿದೆ ನೀವು ಬೇಕಾದ್ರೆ ಒಂದು ಸತಿ ಚಾಕುಲು ಟ್ರೈ ಮಾಡಿ ನೋಡಿ ಬರಲ್ಲ ಅದೇ ಥರ ಈ ಹೆಡ್ ಶೇಪ್ ಬರ್ದಿದೆಯಲ್ಲ ಅದೂ ಆಗಲ್ಲ ಇದನ್ನು ಮೊದಲು ನೀವು ನಾವಿವಾಗ ಕಟ್ ಮಾಡಿ ಇಟ್ಕೋಬೇಕು ಅಂದರೆ ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಬೇಕು ಇದಕ್ಕೆ ರೀಸನ್ ಏನಂದರೆ ಇದನ್ನು ನಾವಿವಾಗ ಬದನೆಕಾಯಿ ಹೆಚ್ಚಬೇಕಾದ್ರೆ ಏನು ಮಾಡ್ತೀವಿ ಪಕ್ಕದಲ್ಲೇ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಹಾಕ್ತೀವಿ ಯಾಕೆಂದರೆ ಅದಕ್ಕೆ ತಕ್ಷಣ ಕಪ್ಪಾಗ್ಬಿಡುತ್ತೆ ಗಾಳಿಗೆ ಒಂಚೂರು ಸೋಕು ತಕ್ಷಣ ಕಪ್ಪಾಗುತ್ತೆ ಅಂತ ಇದು ಅದೇ ಥರ ಅದಕ್ಕೋಸ್ಕರ ಫಸ್ಟು ನಾವು ಹಚ್ಚೋಕ್ಕೆ ಮುಂಚೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಕೊಂಡಿದ್ರೆ ನಾವು ಹಚ್ತಾ ಅದಕ್ಕೆ ಹಾಕ್ಬೋದು ಇಮಿಡಿಯೇಟಾಗಿ ಹಾಕ್ಬಿಡ್ಬೇಕು ಇದೇ ಥರ ಎಲ್ಲ ಫ್ಲೋರೆಟ್ಸು ಕಟ್ ಮಾಡ್ಕೋತಿದ್ದೀನಿ ಇದು ಹೆಲ್ತ್ ಬೆನಿಫಿಟ್ಸ್ ಏನೇನೋ ನೋಡೋಕೆ ಹೋದರೆ ಮೇಯ್ನು ಇರ್ರೆಗ್ಯುಲರ್ ಪೀರಿಯಡ್ಸ್ನ ರೆಗ್ಯುಲರೈಸ್ ಮಾಡುತ್ತೆ ಅನಿಮಿಕ್ ಇದ್ದರೆ ಅದನ್ನು ಬ್ಲಡ್ ನಮಗೆ ಇನ್ಕ್ರೀಸ್ ಆಗುತ್ತೆ ಹಿಮೋಗ್ಲೋಬಿನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಮತ್ತು ಇದೇ ಥರ ಬ್ಲೀಡಿಂಗ್ ಜಾಸ್ತಿ ಇದ್ದರೆ ಪೀರಿಯಡ್ಸ್ ಟೈಮಲ್ಲಿ ಅದನ್ನು ಕಮ್ಮಿ ಮಾಡುತ್ತೆ ಶುಗರ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು ಬ್ಲಡ್ ಶುಗರ್ ಲೆವೆಲ್ನ ಕಮ್ಮಿ ಮಾಡುತ್ತೆ ನೋಡಿ ಇವಾಗ ಮಧ್ಯದಲ್ಲಿ ಹಾರ್ಟ್ ಶೇಪ್ ಥರ ಬೈತಲ್ಲ ಇದನ್ನು ಕಟ್ ಮಾಡ್ಬೋದು ಇದನ್ನು ಡೈರೆಕ್ಟಾಗೇ ಚಾಪ್ ಮಾಡ್ಬೋದು ಬಟ್ ಇದರಲ್ಲೂ ಸಣ್ಣ ಸಣ್ಣದ ಫ್ಲೋರೆಟ್ಸ್ ಇರುತ್ತಲ್ಲ ಅದನ್ನು ಬೇಕಾದ್ರೆ ತೆಕ್ಕೋಬೋದು ಇದು ಅಷ್ಟೊಂದು ಹಾರ್ಡ್ ಇರಲ್ಲ ಮುಂಚೆ ಇತ್ತಲ್ಲ ಫ್ಲೋರೆಟ್ಸ್ ಅಷ್ಟೊಂದು ಹಾರ್ಡ್ ಇರಲ್ಲ ಈ ಬಡ್ಸು ಡೈರೆಕ್ಟಾಗೇ ಮಾಡ್ಬೋದು ಈ ಥರ ಮಧ್ಯದಲ್ಲಿ ಸೀಳ್ಕೊಂಡು ಇದನ್ನು ಸಣ್ಣ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡ್ರೆ ಅದಿನ್ನೂ ಚೆನ್ನಾಗಿರುತ್ತೆ ಸೇಮ್ ಅದರಲ್ಲೂ ದಳಗಳಿದೆ ಸಣ್ಣ ಸಣ್ಣ ಫ್ಲೋರೆಟ್ಸ್ ಇದೆ ಬಟ್ ಅದು ಅಷ್ಟೊಂದು ಗಟ್ಟಿ ಇರಲ್ಲ ಇದೇ ಥರ ಇವಾಗ ಈ ಹಾಲು ಕುಡಿಸ್ತಾ ಇರ್ತಾರಲ್ಲ ಆವಾಗ ಮಗು ಆಗಿರುತ್ತಲ್ಲ ಅಂಥವ್ರಿಗೆ ಕೊಟ್ಟರೆ ಇದ್ರ ಹಾಲು ಹೆಚ್ಚಿಸುತ್ತೆ ಮತ್ತು ಬ್ಲೀಡಿಂಗದು ಅಷ್ಟೇ ಕಮ್ಮಿ ಮಾಡುತ್ತೆ ಅಲ್ಸರ್ ಹೊಟ್ಟೆಲಿ ಹುಣ್ಣಾಗಿದ್ದರೆ ಕಮ್ಮಿ ಮಾಡುತ್ತೆ ಯೂರಿನ್ ಇನ್ಫೆಕ್ಷನ್ ಆಗಿದ್ರಂತೂ ತುಂಬ ಒಳ್ಳೆಯದು ಒಂದು ವಾರ ತಿಂದರೆ ತುಂಬ ಒಳ್ಳೆಯದು ಇನ್ಫೆಕ್ಷನ್ ಕಮ್ಮಿ ಮಾಡುತ್ತೆ ಮತ್ತು ಅದೇ ಥರ ಇವಾಗ ಕಿಡ್ನಿ ಸ್ಟೋನ್ ಆಗಿರುತ್ತಲ್ಲ ಅಂಥವ್ರಿಗಂತೂ ತುಂಬ ಒಳ್ಳೆಯದು ಈ ಬಾಳೆ ಹೂವು ಮತ್ತು ಇವಾಗ ಮಸ್ಕ್ ಮೆಲನ್ ಅಂತೀವಲ್ಲ ನಾವು
ಅದನ್ನು ಅಷ್ಟೇ ಇದೆರಡೂ ಕಿಡ್ನಿ ಸ್ಟೋನ್ ಆಗಿರೋರ್ಗಂತೂ ತುಂಬ ಒಳ್ಳೆಯದು. ಕರ್ಗ್ಸ್ ಅಷ್ಟು ಆಲ್ಮೋಸ್ಟ್ ಇವಾಗ ತುಂಬ ಚಿಕ್ಕ ಚಿಕ್ಕ ಸ್ಟೋನ್ಸ್ ಇದ್ದರೆ 0.5 ಇಲ್ಲ 2 mm ವರೆಗೂ ಸ್ಟೋನ್ಸ್ ಇದ್ರೂ ಅದನ್ನು ಕರ್ಗ್ಸುತ್ತೆ. ಸೊ ಅದೇ ಥರ ಇವಾಗ ಇದು ಇವನ್ ಹೊಟ್ಟೆಯಲ್ಲಿ ಕಲ್ಲಿದ್ದರೆ ಹೊಟ್ಟೆ ಕಾನ್ಸ್ಟಿಪೇಷನ್ಗೆ ತುಂಬ ಒಳ್ಳೆಯದು, ಡೈಜೆಷನ್ಗೆ ತುಂಬ ಒಳ್ಳೆಯದು, ಮತ್ತು ಕಣ್ಣಿಗೂ ಕಣ್ಣಿಂದು ಪವರ್ಗೂ ತುಂಬ ಒಳ್ಳೆಯದು. ಓವರಾಲ್ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಅಟ್ಲೀಸ್ಟ್ ತಿಂಗಳಿಗೆ 1-2 ಸತಿ ಆದರೂ ಇದನ್ನು ಯೂಸ್ ಮಾಡಿ. ಮತ್ತು ಬೇರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಇದರಿಂದ ಬೇರೆ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.